ಹಾಸ್ಪಿಟಲ್ ಜಾಲಹಳ್ಳಿ ವೆಸ್ಟ್ ಬೆಂಗಳೂರು. ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು, ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ಐಸಿಯು, ಎನ್ಐಸಿಯು, ಓಟಿ ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ಎಲ್ಲಾ ಲೋಕಗಳ ಒಡೆಯನಾದಂಥ ದೇವರು ತನ್ನ ಅಧಿಕಾರವನ್ನು ಕೊಡ್ತಾನೆ, ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾನೆ. ಯಾರು ಯೇಸುಸ್ವಾಮಿಯಲ್ಲಿ ಶರಣು ಬರ್ತಾರೋ, ಯಾರು ಯೇಸುಸ್ವಾಮಿಯಲ್ಲಿ ತಮ್ಮ ಪಾಪಗಳನ್ನ ಅರಿಕೆ ಮಾಡ್ಕೊಳ್ತಾರೋ, ಪಾಪದಿಂದ ಬಿಡುಗಡೆ ಹೊಂತಾರೋ, ಅವರಿಗೆ ದೇವರು ಕೊಡಬಹುದಾದಂಥ ಬಹುಮಾನ ದೇವರ ಮಕ್ಕಳಾಗುವ ಅಧಿಕಾರ. ಹೇಳ್ತಾ ಇದ್ರಿ ಈಗ ಕೋಟಾಧೀಶರು ಇರ್ಬೋದು, ಅವ್ರ ಒಂದು ಸೀಮಿತ ಅಂತ ಹೇಳಿದ್ರಿ, ಏನೇ ಗಳಿಸಿರ್ಬೋದು, ನಾವು ನೋಡ್ತಾ ಇದೀವಿ ಎಷ್ಟೋ ಜನ ನಮ್ಮನ್ನ ಬಿಟ್ಟು ನಮ್ಮ ಬಂಧು ಬಳಗ ಹೋಗ್ತಾ ಇದ್ದಾರೆ, ಯಾರು ಏನೂ ತಗೊಳ್ಳಿಲ್ಲ, ಬರೀಗ ಇಲ್ಲೇ ಹೋಗ್ಬೇಕು. ಹಾಗಿದ್ರೆ ಎಲ್ಲಿ ಹೋಗ್ತಾರೆ ಅವರು? ಈ ಆಲೋಚನೆ ಬಂದು ಅವ್ರು ಹೋದ ನಂತರ ಉಳಿದವರಿಗೆ ಇರುವಂತ ಕ್ವಶನ್, ದೊಡ್ಡ ಕ್ವಶನ್, ಎಲ್ಲಿ ಹೋಗ್ತಾರೆ? ಇಷ್ಟೆಲ್ಲ ಮಾಡಿದ್ರು, ಎಲ್ಲ ನಂದು ಅಂತಿದ್ರು, ಕಿಜೋರಿ ಕೀ ಕೊಡ್ತಿರ್ಲಿಲ್ಲ, ಇದು ಇದ್ ಮಾಡ್ತಿರ್ಲಿಲ್ಲ, ಯಾವ್ದು ಮುಟ್ಟಾಗಿ ಬಿಡ್ತಿರ್ಲಿಲ್ಲ, ಇವತ್ತು ಡಮ್ ಅಂದೋದ್ರು. ಎಲ್ಲಿ ಹೋಗ್ತಾರೆ? ಆದ್ರೆ ಬೈಬಲ್ ಕ್ಲಿಯರ್ ಆಗಿ ಹೇಳಿದೆ, ಯಾರು ಕ್ರಿಸ್ತನನ್ನ ಅಂಗೀಕರಿಸಿದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ ಇದೆ. ಹಾಗಿದ್ರೆ ಎಲ್ಲಾರು ಇಲ್ಲಿ ಚಿಕ್ಕ ಮಕ್ಕಳಂತ ಅಲ್ಲ, ಭೂಮಿ ಮೇಲೆ ಸೃಷ್ಟಿ ಮಾಡಿದಂತ ನಾವೆಲ್ಲರೂ, ದೇವರು ತಂದೆ, ನಾವೆಲ್ಲರೂ ಮಕ್ಕಳು. ಯಾರ್ಯಾರು ಕ್ರಿಸ್ತನನ್ನ ಅಂಗೀಕರಿಸ್ತಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ, ಅವರಿಗೆ ರಕ್ಷಣೆ ಆಗ್ತದೆ. ಈ ರಕ್ಷಣೆ ಆಗ್ಬೇಕು. ಯಾವ್ದು ರಕ್ಷಣೆ? ಪಾಪದಿಂದ ಬಿಡುಗಡೆ ಆಗಿ ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಕರೀಬೇಕು, ಇಟ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ಅಂತ ನೋಡಿದ್ವಿ, ಏಸಪ್ಪ ನೀನೇ ನಿಜವಾದ ದೇವರು, ಬರೀ ಬಾಯಿ ಮಾತಲ್ಲಿ ಹೇಳಿದ್ರು ಏನು ಉಪಯೋಗ ಇಲ್ಲ. ಬಾಯಿಂದ ಓಕೆ ಏಸು ಅಂತ ಹೇಳಿದೆಯಾ? ಇಲ್ಲ. ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಇಟ್ಕೋಬೇಕು. ನಂಗೆ ಒಬ್ರು ಕೇಳಿದ್ರಂತ ನಾನು ನಿಮ್ಗೆ ಹೇಳಿದೆ, ಮತಾಂತರದ ಬಗ್ಗೆ ಹೇಳಿದ್ರು ಅಂತ ನಾನು ಆಗ ಅವ್ರ ಹತ್ರ ಹೇಳ್ತಾ ಇದ್ದೆ. ಎಷ್ಟೋ ಜನ ಹೆಸರಿಗೆ ಕ್ರೈಸ್ತರಿದ್ದಾರೆ, ನಾಮಿನಲ್ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ, ಅವರಲ್ಲಿ ಕ್ರಿಸ್ತನ ಆತ್ಮನಿದ್ದಾನಾ? ಇಲ್ಲದೆ ಇದ್ರೆ ಅವ್ರು ಯಾರು ದೇವರ ಬಳಿ ಹೋಗಲ್ಲ. ಹೇಗೆ ಹೇಳ್ತೀರಾ ಅಂತ ಕೇಳಿದ್ರು. ನಾನು ನನ್ನ ಸ್ವಂತದಾಗಿ ಹೇಳ್ತಾ ಇಲ್ಲ, ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಳಗೆ ಬರೆದಿದೆ, 8:9 ಬರೆದಿದೆ. ನಾನು ಅವರಿಗೆ ಇದನ್ನ ತಿಳಿಸಿದೆ. ಕ್ರೈಸ್ತರೆಲ್ಲರೂ ಹಾಗಿದ್ರೆ ಕ್ರೈಸ್ತರಲ್ವಾ ಅಂತ ಕೇಳಿದ್ರು ಅವ್ರು ನನಗೆ. ನಾನು ಹೇಳಿದೆ, ಹೆಸರಿಗೆ ಕ್ರೈಸ್ತರಾದ್ರೆ ಮಾತ್ರ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಬರೀ ಜಾತಿ ಬದಲಾಯಿಸ್ಕೊಂಡ್ರೆ ಏನೂ ಆಗೋದಿಲ್ಲ. ಇಲ್ಲಿ ನೋಡಿ, ಈ ತರ ಕ್ರಿಶ್ಚಿಯನ್ ಆಗ್ಬಿಟ್ರೆ ಅವ್ರಿಗೆ ಎಲ್ಲಾನು ಸಿಕ್ಕೋಗುತ್ತೆ, ಅದರಿಂದ ಏನು ಲಾಭ ಇಲ್ಲ ನಮ್ಗೆ, ಯಾವ ಲಾಭ ಇಲ್ಲ, ಕ್ರಿಸ್ತನು ಕೂಡ ಅದನ್ನ ಆಸೆ ಪಡೋದು ಇಲ್ಲ. 8:9 ಬರೆದಿದೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಮುಂದಿನ ವಚನ ಬಹಳ ಚೆನ್ನಾಗಿದೆ, ಯಾವನಿಗಾದ್ರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ನೋಡಿ, ಈಗ ನಾನು ಕ್ರಿಸ್ತನನ್ನ ಅಂಗೀಕರಿಸಿದರೆ, ನಾವಾಗ ಓದಿದ್ದು ಯಾರ್ಯಾರು ಆತನನ್ನ ಅಂಗೀಕರಿಸಿದ್ದಾರೆ ಅಂದ್ರೆ, ಕ್ರಿಸ್ತನ ಆತ್ಮನನ್ನ, ಕ್ರಿಸ್ತನನ್ನ ದೇಹದೊಳಗೆ ಇಟ್ಕೊಂಡು ಆ ದುರಾತ್ಮನನ್ನ ಹೊರಗೊಡು ಓಡಿಸುವಂತದ್ದು. ನಮ್ಮ ಈ ದೇಹ ಎಂಬ ಹೃದಯದೊಳಗೆ ಏಸು ಕ್ರಿಸ್ತನು ವಾಸವಾಗ್ಬೇಕು, ಆತನನ್ನ ಕರೀಬೇಕು, ಆತನನ್ನ ಅಂಗೀಕರಿಸ್ಕೊಡ್ಬೇಕು, ಆತನು ವಾಸ ಮಾಡೋದಕ್ಕೆ ಸ್ಥಳ ಕೊಡ್ಬೇಕು. ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಜಾತಿಯಿಂದ ಅವನು ಕ್ರಿಸ್ತನಾಗಿರ್ಬೋದು, ಆದ್ರೆ ಕ್ರಿಸ್ತನ ಆತ್ಮನೇ ಅವನ ಹತ್ರ ಇಲ್ಲ ಅಂದ್ರೆ ಅವನು ನಿಜವಾಗ್ಲೂ ಕ್ರಿಸ್ತನವನಲ್ಲ ಅಂದ್ರೆ ಅವನು ಪರಲೋಕ ರಾಜ್ಯದ ಬಾಧ್ಯತೆ ಹೊಂದೋದಿಲ್ಲ. ಇಲ್ಲಿ ಸಾರ್ವತ್ರಿಕವಾಗಿ ಮಾತಾಡ್ತಾ ಇರುವಂತದ್ದು, ಇಲ್ಲಿ ಪ್ರತಿಯೊಬ್ಬ ಪುರುಷನಿಗೂ ಸ್ತ್ರೀಗೂ ಕ್ರಿಸ್ತನು ಬಹಳ ಅವಶ್ಯಕತೆ. ಯಾವುದಕ್ಕೆ? ಈ ಲೋಕವನ್ನು ಬಿಟ್ಟು ಹೋಗಿ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಹೊಂದಬೇಕಂತ ಅಂದ್ರೆ ಕ್ರಿಸ್ತನ ಆತ್ಮನು ನಮ್ಮೊಳಗೆ ಇರಬೇಕು. ಮುಂದೆ ವಚನ ಬರೆದಿದೆ ನೋಡಿ, ಆದ್ರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ರು, ನಾನು ಆಗ ಹೇಳಿದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದಾರೆ. ಈ ದೇಹ ಪಾಪ ಮಾಡಿದೆ, ಆದ್ರೆ ಪಾಪ ಮಾಡಿ ದೇಹ ಸತ್ತಿರ್ಬೋದು, ಆ ಸತ್ತ ಮೇಲೆ ಹೋಗುವಂಥದ್ದು ಪರಲೋಕಕ್ಕೆ ಆತ್ಮ ಒಂದೇ. ಆತ್ಮವು ನೀತಿ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಏಸುವನ್ನು ಸತ್ತರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಏಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮದ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಇಲ್ಲಿ ಎರಡು ತರ ಇದೆ, ಒಂದು ಶಾರೀರಿಕವಾಗಿ ಬದುಕುವಂಥದ್ದು, ಇನ್ನೊಂದು ಆತ್ಮಿಕವಾಗಿ ಬದುಕುವಂಥದ್ದು. ಶಾರೀರಿಕವಾಗಿ ನಾವು ಪಾಪ ಮಾಡಿ, ಆತ್ಮಿಕವಾಗಿಯೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿರುವಾಗ್ಲೂ ಕ್ರಿಸ್ತನ ರಕ್ತದಿಂದ ತೊಳೆದುಕೊಂಡು ಏಸುವನ್ನ ನಮ್ಮ ಜೀವಿತದಲ್ಲಿ ಅಂಗೀಕರಿಸ್ಕೊಂಡ್ರೆ ನಾವು ಈ ದೇಹದಿಂದ ಮಾಡಿದ ಪಾಪಗಳು ನಶಿಸಿ ಹೋಗ್ತದೆ ದೇಹ, ಆದ್ರೆ ಹೋಗುವಂಥದ್ದು
ಎಲ್ಲ ಧರ್ಮನೂ ಹೇಳುತ್ತೆ ಆತ್ಮ ಮಾತ್ರ ದೇವರ ಬಳಿ ಹೋಗೋದು ಅಂತೇಳಿ. ಈ ಆತ್ಮಕ್ಕೆ ರಕ್ಷಣೆ ಬೇಕು, ಈ ರಕ್ಷಣೆ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಇನ್ನೂ ಒಂದು ಬ್ಯೂಟಿಫುಲ್ ವರ್ಡ್ ಇದೆ ಪ್ರಕಟಣೆ 3:20 ಇಪ್ಪತ್ತನೇ ವಚನದಲ್ಲಿ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ ಆ ವಾಕ್ಯ, ಯಾವನಾದರೂ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನು, ಅವನು ನನ್ನ ಸಂಗಡ ಊಟ ಮಾಡುವನು. ನೋಡಿ, ಯೇಸುಸ್ವಾಮಿ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಿಂತು ಸಾರ್ವತ್ರಿಕವಾಗಿ ಇವತ್ತು ಬಾಗಿಲು ತಟ್ತಾ ಇದ್ದಾನೆ. ಯಾರ್ಯಾರು ಇಂಥ ಒಳ್ಳೆಯದನ್ನ ಕೇಳ್ತಾರೋ, ಯಾರೀಗ ಹೃದಯ ಎಂಬ ಬಾಗಿಲನ್ನ ತರೀತಾರೋ ಅವರ ಹೃದಯದೊಳಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಬ್ಬರಲ್ಲಿ ಒಂದು ದುರಾತ್ಮನು ವಾಸ ಮಾಡ್ತಿದ್ದಾನೆ. ನಮ್ಮ ಪಾಪದ ಕ್ರಿಯೆಗಳು ನಾನು ಹೇಳ್ತಾ ಇರುವಂಥದ್ದು, ನಮ್ಮ ಮನಸ್ಸಿನ ಕ್ರಿಯೆಗಳು ನಾನು ಹೇಳ್ತಾ ಇರುವಂಥದ್ದು. ಈ ಮನಸ್ಸೊಳಗೆ ಒಂದು ಒಳ್ಳೆಯ ಆತ್ಮನು ಬೇಕು ನಮಗೆ. ಪ್ರತಿಯೊಬ್ಬರು ಒಳ್ಳೆಯರಾಗಬೇಕಂತಾನೆ ಇಷ್ಟಪಡ್ತಾರೆ. ಯಾರಿಗೂ ಕೆಟ್ಟರಾಗಲಿಕ್ಕೆ ಈ ಲೋಕದಲ್ಲಿ ಇಷ್ಟ ಇಲ್ಲ. ನಮ್ಮ ಎಲ್ಲ ಸಹ ಮಾನವರು ಒಳ್ಳೆಯವರಾಗಬೇಕಂತಾನೆ ಬದುಕ್ತಿದ್ದಾರೆ. ಕೆಲವು ಸಮಯದಲ್ಲಿ ಪರಿಸ್ಥಿತಿಗಳು ಅವರನ್ನ ಅತಿಯಾದ ಪಾಪಕ್ಕೆ ಒಳ ಮಾಡಿರ್ಬೋದು. ಪರಿಸ್ಥಿತಿಗಳಿಗಾಗಿ ಅವರು ಬೆಳೆದಂಥ ಸಂದರ್ಭಗಳು ಸರಿ ಇಲ್ಲದೆ ಇರ್ಬೋದು. ಒಂದು ತಾಯಿ ತನ್ನ ಮಗುನ ಹೆತ್ತ ಮೇಲೆ ಮಗು ಒಳ್ಳೆಯನಾಗಿ ಜೀವಿಸ್ಬೇಕಂತಾನೆ ಇಷ್ಟಪಡ್ತಾಳೆ. ಪ್ರತಿಯೊಬ್ಬ ಸಹ ಮಾನವನು ಒಳ್ಳೆಯವನೇ ಆಗ್ಬೇಕಂತ ನನ್ನಾಸೆನೂ ಸಹ. ದೇವರು ಅದೇನೇ ಬಯಸಿರೋದು, ಎಲ್ಲರೂ ಒಳ್ಳೆಯವರಾಗಬೇಕಂತ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದವನ ಸಂಗಡ ಊಟ ಮಾಡಿವೆನು. ಇಲ್ಲಿ ಊಟ ಮಣೆ ಹಾಕಿ ಕೊಡುವಂತಹ ದೈಹಿಕವಾದ ಆಹಾರ ಅಲ್ಲ, ನಮ್ಮೊಳಗೆ ಅವನನ್ನು ನಾವು ಸ್ವೀಕರಿಸ್ಬೇಕು. ಬಾಗಿಲು ತೆರೆದು ಆತನನ್ನು ಅಂಗೀಕರಿಸುವಾಗ ಆತನು ನಮಗೆ ಆತ್ಮಿಕ ಆಹಾರವನ್ನು ಕೊಡುವಂಥದ್ದು ಬರೆಯಲ್ಪಟ್ಟಿದೆ. ಹಾಗಿದ್ರೆ ಇಲ್ಲಿ ಸಿದ್ಧವಾಗಬೇಕಾಗಿರೋದು ಪಾಪದಿಂದ ಬಿಡುಗಡೆ ಆಗಬೇಕು, ಕ್ರಿಸ್ತನನ್ನು ಅಂಗೀಕರಿಸ್ಕೊಳ್ಬೇಕು, ನಮ್ಮೊಳಗಿರೋ ದುರಾತ್ಮನನ್ನು ಹೊರಗೆ ಕಳಿಸಿ ನಮ್ಮ ಸ್ವಭಾವಗಳು ಬದಲಾಗಬೇಕು. ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಇಷ್ಟುವರೆಗೂ ನಾವು ತಪ್ಪುಗಳನ್ನು ಪಾಪಗಳನ್ನು ಮಾಡಿದ್ದೀವಿ, ಆದರೆ ಅದಕ್ಕೆ ಕ್ಷಮೆ ಖಂಡಿತ ಇದೆ ಕ್ರಿಸ್ತನ ರಕ್ತದಿಂದ. ಈ ರಕ್ಷಣೆ ಅನುಭವಕ್ಕೆ ನಾವು ಬರಬೇಕು. ಆ ರಕ್ಷಣೆ ಅನುಭವದಲ್ಲಿ ಬರುವಾಗ ಮತ್ತು ಪಾಪದಿಂದ ಬಿಡುಗಡೆ ಆಗುವಾಗ ನಮಗೆ ನಿತ್ಯ ಜೀವ ಸಿಗ್ತದೆ. ಎಲ್ಲಿ ನಿತ್ಯ ಜೀವ? ಇದೇ ಪರಲೋಕ ರಾಜ್ಯದಲ್ಲಿ ಸಿಗುವಂತ ನಿತ್ಯ ಜೀವ. ಅಂದ್ರೆ ನಾವು ಪರಲೋಕಕ್ಕೆ ಸೇರಿದೆವು, ಅದು ನಿತ್ಯ ಜೀವ ಅಂದ್ರೆ ಕ್ರಿಸ್ತನಲ್ಲಿ ಅಲ್ಲ. ಯಾರು ಕ್ರಿಸ್ತನಿಂದ ಬಿಡುಗಡೆ ಹೊಂದಿ ಪಾಪದಿಂದ ಕ್ರಿಸ್ತನನ್ನು ಅಂಗೀಕರಿಸ್ಕೊಳ್ತಾರೆ ಅವರಿಗೆ ಪರಲೋಕ ರಾಜ್ಯದಲ್ಲಿ ಸ್ಥಳ ಇದೆ ಅನ್ನೋದನ್ನ ಇಲ್ಲಿ ಬರೀತಾ ಇದೆ. ಈ ಪರಲೋಕ ಅನ್ನೋ ಮಾತುಗೂ ಕೂಡ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಮಾತುಗಳನ್ನ ಹೇಳ್ತಾರೆ. ಕೈಲಾಸ ಅನ್ಬೋದು, ಮುಕ್ತಿ ಅನ್ಬೋದು, ಮೋಕ್ಷ ಅಂತ ಹೇಳ್ಬೋದು. ಈಗ ನಿಜವಾಗ್ಲೂ ಈ ಜೀವನದಲ್ಲಿ ಸಾರ್ಥಕ್ಯ ಪಡೆಯೊಂದೇ ಒಂದು ಮೋಕ್ಷ ಪಡೆಯೋದೇ ಸಾರ್ಥಕವಾದದ್ದು. ಈ ತರ ಬೇರೆ ಬೇರೆ ಭಾಷೆಗಳನ್ನ ಹೇಳ್ತಾರೆ. ಅದನ್ನ ಇಲ್ಲಿ ಕ್ರೈಸ್ತ ಧರ್ಮದಲ್ಲಿ ಅದನ್ನ ಪರಲೋಕ, ಈ ಲೋಕ ಬಿಟ್ಟು ಪರಲೋಕ ಅಂದ್ರೆ ಇನ್ನೊಂದು ಲೋಕ ಇದೆ. ಆ ಲೋಕ ಅದು ನಿತ್ಯ ನಿರಂತರವಾದದ್ದು, ಚಿರಂತನವಾದದ್ದು. ಅಲ್ಲಿ ಹಸಿವೆ ಇಲ್ಲ, ನಿದ್ದೆ ಇಲ್ಲ, ಅದೆಲ್ಲ ಬೈಬಲ್ನಲ್ಲಿದೆ. ಅಲ್ಲಿ ಮುಂದೆ ವಾಕ್ಯದಲ್ಲಿ ನೋಡಿ, ಯೋಹಾನನು ಬರೆದ ಸುವಾರ್ತೆ 3:36 ವಚನದಲ್ಲಿ ರೀತಿಯಾಗಿ ಬರೆದಿದೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಅಂದ್ರೆ ದೈಹಿಕವಾಗಿ ದೇಹ ಇಲ್ಲಿ ಸಾಯ್ತದೆ, ಆತ್ಮನಿಗೆ ಒಂದು ಜಾಗ. ಪ್ರತಿಯೊಬ್ಬರು ಹುಟ್ಟಿದವರೆಲ್ಲ ಸಾಯ್ತಾರೆ, ನಿಜ, ಆದ್ರೆ ಅವರ ಆತ್ಮಕ್ಕೆ ಸಾವಿಲ್ಲ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ಮತ್ತು ಕ್ರಿಸ್ತನಿಗೆ ಬರೋದಿಲ್ಲಿ. ಕ್ರಿಸ್ತನನ್ನ ಯಾರು ನಂಬಿ ಈ ಒಂದು ಪಾಪದಿಂದ ಬಿಡುಗಡೆ ಹೊಂದಿ ಮೋಕ್ಷ ಸಿಗ್ಬೇಕಾದ್ರೆ, ನಿತ್ಯ ಜೀವ ಸಿಗ್ಬೇಕಾದ್ರೆ, ಕೈಲಾಸ ಪದವಿ ಸಿಗ್ಬೇಕಾದ್ರೆ, ಯಾವ್ದೆಲ್ಲ ಧರ್ಮದಲ್ಲಿ ಏನೆಲ್ಲ ಹೇಳ್ತಾರೆ ಅದು ಇದರಲ್ಲಿ ಏನ ಹೇಳ್ತಾರೆ, ಪ್ಯಾರಡೈಸ್ ಅಂತ ಹೇಳ್ತಾರೆ, ಆಯ್ತಾ, ಸ್ವರ್ಗ ಅಂತ ಹೇಳ್ತೀವಿ. ಹಾಗೆ ಆ ಪರಲೋಕ ಸಿಗಬೇಕಾದ್ರೆ ಯೇಸು ಕ್ರಿಸ್ತನ ಬಳಿ ಬರಬೇಕು, ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಬೇಕು, ಅರಿಕೆ ಮಾಡಬೇಕು, ಬಿಟ್ಟವರಾಗಬೇಕು, ನೂತನ ಸ್ವಭಾವವುಳ್ಳವರಾಗಬೇಕು. ಆಗ ಯೇಸು ಕ್ರಿಸ್ತನ ಅನುಗ್ರಹಿಸುವಂಥದ್ದೇ ಈ ಒಂದು ನಿತ್ಯ ಜೀವ. ಜಾತಿಯಿಂದ ಸಿಗೋದಿಲ್ಲ. ಅದರಿಂದ ಯಾವ ಜಾತಿಲಿ ಯಾರಿದ್ರು ಯಾರಿಗೂ ಏನು, ಯಾವುದೇ ಜಾತಿಲಿ ಇರ್ರಿ, ಯಾವುದೇ ಮನೇಲಿ ಇರ್ರಿ, ಯಾವುದೇ ದೇವಾಲಯದಲ್ಲಿ ಇರ್ರಿ, ನಿಮ್ಮ ಮನಸ್ಸು ಕ್ರಿಸ್ತನಿಗೆ ಕೊಟ್ಟಿದ್ದರೆ ಅಷ್ಟೇ ಸಾಕು, ಅದರಿಂದ ಈ ನಿತ್ಯ ಜೀವ ಸಿಗ್ತದೆ ಅಂತ ಬರೆದಿದೆ. ಇನ್ನೂ ಒಂದು ವಚನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಾವು ಪ್ರಕಟಣೆ 19:10 ವಿವಾಹ ಆಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಈಗ ಮೂರು ವಿಷಯ ನೋಡಿದ್ವಿ ನಾವು, ಅಲ್ಲ, ಬಿಡುಗಡೆ ಆಗ್ಬೇಕು ಪಾಪದಿಂದ, ಕ್ರಿಸ್ತನನ್ನ ಅಂಗೀಕರಿಸ್ಕೊಳ್ಬೇಕು, ಆತನ ರಕ್ತದಿಂದ ಬಿಡುಗಡೆ ಆಗಿರ್ಬೇಕು, ಅವ್ರಿಗೆ ನಿತ್ಯ ಜೀವ ಇದೆ ಅಂತ ಹೇಳಿ. ಹಾಗಿದ್ರೆ ಮುಂದೆ ವಚನ ನೋಡಿದ್ರೆ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಇಂಥ ಅವಕಾಶ ಯಾರಿಗೆ ಸಿಕ್ಕಿದೆ, ಅವರು ನಾನು ಆ ಕ್ರಿಸ್ತನಿಗೆ ವಿವಾಹ ಆಗುವ ಕನ್ಯೆ ಸಿದ್ಧ ಆಗಿದ್ದೀನಿ ಅಂತ ಆಕೆ ಹರ್ಷ ಪಡ್ಬೇಕು.
ಇವತ್ತು ಯಾರೆಲ್ಲ ನಮ್ಮ ಚಾನೆಲ್ ಮೂಲಕ ನೋಡ್ತಾ ಇದ್ದಾರೋ, ಯಾರೆಲ್ಲ ಇವತ್ತು ಕ್ರಿಸ್ತನ ಮಕ್ಕಳಾಗಬೇಕಂತ ಇಷ್ಟಪಟ್ಟಿದ್ದಾರೋ, ನಿತ್ಯ ಜೀವಕ್ಕೆ ಹೋಗ್ಬೇಕಂತ ಇಷ್ಟಪಟ್ಟಿದ್ದಾರೋ, ಇವತ್ತು ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆಯಲ್ಲಿ ತಮ್ಮನ್ನ ಒಪ್ಪಿಸ್ಕೊಡ್ತಾರೋ, ಅವ್ರು ಖಂಡಿತ ಸಂತೋಷ ಪಡಬೇಕು. ಈ ಶುಭ ವಾರ್ತೆ ಅವ್ರಿಗೆ ಸಿಗ್ತಾ ಇರೋದೇ ಒಂದು ದೊಡ್ಡ ಕೃಪೆ, ದೇವರ ಕೃಪೆ. ಇಲ್ಲಿ ನಾನು ನೀವು ಮಾಡುವಂತ ಪುಣ್ಯ ಕಾರ್ಯ ಯಾವುದೂ ಇಲ್ಲ, ಇಲ್ಲಿ ದೇವರು ನಮ್ಮ ಮೂಲಕ ಆ ಕೃಪೆಯಿಂದ ನಡೆಸ್ತಾ ಇರುವುದೇ ಒಂದು ವಿಶೇಷವಾದಂತಹ ಒಂದು ಕಾರ್ಯ. ಇಡೀ ಸರ್ವ ಮಾನವ ಜನಾಂಗದವರು ರಕ್ಷಣೆ ಹೊಂದಬೇಕಂತ ಯೇಸು ಸ್ವಾಮಿ ಇಷ್ಟಪಟ್ಟಿರುವಾಗ ನಮಗೆ ಒಂದು ತಿಳಿಸುವ ಅವಕಾಶ ಕೊಟ್ಟಿದ್ದಾರೆ. ಈ ಸಮಯನು ಆತನದೇ ಅಂತ ನಾನು ನೆನೆಸ್ತಾ ಇದ್ದೀನಿ. ಸಾಮಾನ್ಯ ಕ್ರೈಸ್ತರಾದವರಲ್ಲಿ ಮೊದಲನೇದಾಗಿ ಹುಟ್ಕೊಳ್ಳೋಂಥ ಒಂದು ಬಲವಾದಂಥ ಒಂದು ಪ್ರಬಲವಾದಂಥ ಒಂದು ಅಪೇಕ್ಷೆ ಏನಪ್ಪ ಅಂದರೆ ಅವ್ರಿಗೆ ಅವ್ರು ಏನು ಹೊಂದ್ಕೊಳ್ತಾರೆ ಆನಂದ. ಯಾಕೆ ಎಲ್ಲ ಕ್ರೈಸ್ತರು ಸುವಾರ್ತೆ ಸಾರೋದಕ್ಕೆ ಹೋಗ್ತಾರೆ, ದೇವ್ರ ವಾಕ್ಯ ಹೇಳೋಕ್ಕೆ ಯಾಕೆ ಹೋಗ್ತಾರೆ? ಯಾಕೆ ಅಂತೇಳಿದ್ರೆ ಅವ್ರ ಜೀವನದಲ್ಲಿ ಬದಲಾವಣೆಗಳು ಕಾಣಿಸ್ಬಿಡ್ತದೆ. ಅವರು ಹಿಂದೆ ಏನೆಲ್ಲ ಇತ್ತು, ಅವರಿಗೆ ಪಾಪ ಪ್ರಜ್ಞೆ ಇತ್ತು, ತೊಂದರೆಗಳಲ್ಲಿ ನರಳ್ತಾ ಇದ್ರು, ರೋಗದಲ್ಲಿ ನರಳ್ತಾ ಇದ್ರು, ಕಷ್ಟಗಳಲ್ಲಿದ್ದರು, ಯಾರೂ ದಿಕ್ಕಿಲ್ಲ ಅನ್ನೋ ಪರಿಸ್ಥಿತಿಗಳಲ್ಲಿದ್ದರು. ಆದರೆ ಯಾವಾಗ ಯೇಸು ಕ್ರಿಸ್ತನ ಸುವಾರ್ತೆ ಅವ್ರ ಜೀವನದಲ್ಲಿ ಬೀಳ್ತದೆ ಅವಾಗ ಏನಾಗುತ್ತೆ, ಒಂದು ಬರಗಾಲದಲ್ಲಿ ಮಳೆ ಬಂದರೆ ಹೆಂಗೆ ತಕ್ಷಣ ಹೀರ್ಕೊಳ್ತದೆ ಹಂಗೆ ಅವ್ರಿಗೆ ಹೀರ್ಕೊಳ್ತಾರೆ, ಮತ್ತೆ ಅದನ್ನ ಬೇರೆಯವ್ರಿಗೆ ಹೇಳಬೇಕು ಅನ್ನೋ ಒಂದು ಸುಭಿಕ್ಷತೆ ಅವರಲ್ಲಿ ಬರ್ತದೆ. ಇದು ನನ್ನ ಜೀವನದ ಅನುಭವ, ನಾನು ಸಹ ಹೊಂದ್ಕೊಂಡಿದ್ದೀನಿ. ಇನ್ನೊಬ್ರು ಅದನ್ನ ಹೊಂದ್ಕೋಬೇಕು ಅಂತ ಇನ್ನೊಬ್ರಲ್ಲ ಅವರಿಗೆ ಎಷ್ಟು ಜನ ನಾನು ನೋಡುವಾಗ ಇವರಿಗೆಲ್ಲ ಹೊಂದ್ಕೊಂಡಿಲ್ವಲ್ಲ ಹೊಂದ್ಕೊಂಡಿಲ್ವಲ್ಲ ಹೊಂದ್ಕೊಂಡಿಲ್ವ ಅಂತ ಒಂದು ಮನಸ್ಸಿನಲ್ಲಿ ತತ್ತರ ಆಗ್ತಾರೆ. ಯಾಕಂದ್ರೆ ಈಗ ನಾನು ನನ್ನ ಮನೆಯಲ್ಲಿ ಒಂದು ದೊಡ್ಡ ಲಾಡು ಪ್ಯಾಕೆಟ್ ತಂದರೆ ನಾನು ಒಬ್ಬನೇ ತಿನ್ನೋಕೆ ನನಗೆ ಮನಸ್ಸಾಗಲ್ಲ, ನನ್ನ ಮನೆ ಮಂದಿಗೆಲ್ಲ ಕೊಡಬೇಕು ಅಂತ ಇಷ್ಟ ಆಗ್ತದೆ. ಅಥವಾ ಇನ್ನೂ ದೊಡ್ಡ ದೊಡ್ಡ ಪಾರ್ಸಲ್ ಬಂದರೆ ನಾನೇನು ಮಾಡ್ತೀನಿ, ನನ್ನ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹಂಚ್ತೀನಿ. ಇನ್ನೂ ಹಂಡೆಗಟ್ಟಲೆ ಸಾವಿರಗಟ್ಟಲೆ ಅದನ್ನು ಬಿದ್ದುಬಿಟ್ರೆ ಅದನ್ನೇನು ಮಾಡಿ, ಅಯ್ಯೋ ಹಂಗೆ ಹುಳ್ತು ಕೊಳ್ತು ಹೋಗ್ಬಾರ್ದು, ಅದು ನಷ್ಟ ಆಗಬಾರ್ದು. ಏನು ಮಾಡ್ತೀನಿ, ಹೋಗಲ್ಲಿ ಬರೋರನ್ನೆಲ್ಲ ಕರೆದು ನಾವು ಕೊಡ್ತೇವೆ. ಆಯಿತಾ, ಹಾಗೆ ಕೆಲವು ಸಾರಿ ಅಡುಗೆ ಉಳಿದೋಗುತ್ತೆ ಮದುವೆಗಳಲ್ಲಿ, ಯಾರೋ ಬರಲಿಲ್ಲ ಇದು ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಾರೆ, ಅಲ್ಲಿ ಎಲ್ಲೆಲ್ಲಿ ಅನಾಥಾಶ್ರಮ ಇರುತ್ತೆ, ಎಲ್ಲೆಲ್ಲಿ ಇರ್ತದೆ, ಎಲ್ಲೆಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ ಎಲ್ಲ. ಯಾಕಂದರೆ ಮಾಡಿದ್ದು ಭ್ರಷ್ಟಾನ್ನ ನಷ್ಟ ಆಗಬಾರ್ದು, ಅಮೃತ ಯಾವತ್ತೂ ಅದು ಹೊಳ್ತೋಗ್ಬಾರ್ದು, ಇದು ವೇಸ್ಟ್ ಆಗಬಾರ್ದು ಅಂತ ಇರ್ತದೆ. ಹಾಗೆ ಪ್ರತಿಯೊಬ್ಬ ಯಾರು ಕ್ರಿಸ್ತನವರು ಆಗ್ತಾರೆ ನಿಜವಾದ ಅರ್ಥದಲ್ಲಿ, ಕ್ರೈಸ್ತ ಜಾತಿಗೆ ಬಂದವರು, ಕ್ರಿಸ್ತನ ಆತ್ಮ ಅವನಲ್ಲಿದ್ದರೆ ಅವನಿಗೆ ಒಂದು ಬಲವಾಗಿರೋಂಥ ಒಂದು ಭಾರ ಇರ್ತದೆ. ಅಯ್ಯೋ ಇಷ್ಟೆಲ್ಲ ಒಳ್ಳೆಯದಿದೆ, ದೇವರು ಇಷ್ಟೆಲ್ಲ ಉಪಕಾರಿಯಾಗಿದ್ದಾನೆ, ಉಪಕಾರ ಮಾಡೋನಿದ್ದಾನೆ, ಪಾಪದಿಂದ ಬಿಡುಗಡೆ ಸಾಧ್ಯ ಇದೆಯೇ, ಇವ್ರು ಯಾಕೆ ತಿರುಗಿ ಇನ್ನೂ ಪಾಪದಲ್ಲಿ ನರಳಬೇಕು, ಇವ್ರಿಗೆ ಬಿಡುಗಡೆ ತೋರಿಸ್ಬೇಕು ಅಂಥೇಳಿ ಅವ್ರ ಮನಸ್ಸಿರ್ತದೆ ಹೊರತು ಯಾರಿಗೂ ಅವ್ರನ್ನ ಮತಾಂತರ ಮಾಡಬೇಕು, ರೂಪಾಂತರ ಮಾಡಬೇಕು, ಅವ್ರನ್ನ ಏನೋ ಮಾಡಬೇಕು ಏನೋ ಮಾಡಬೇಕು ಏನೂ ಅಲ್ಲ. ಇದೇ ಸುವಾರ್ತೆ, ಇದೇ ನಿಜವಾದ ಒಳ್ಳೆಯ ವಾರ್ತೆ, ಗುಡ್ ನ್ಯೂಸ್ ಅಂತ ಹೇಳ್ತಾರೆ ಸುವಾರ್ತೆ ಅಂತ ಹೇಳಿ. ಶುಭವಾರ್ತೆ, ಏನು ಶುಭವಾರ್ತೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ನಷ್ಟದಲ್ಲಿದ್ದಾರೆ, ಯಾರು ಮನಮುರಿದವರಾಗಿದ್ದಾರೆ, ಯಾರು ಪಾಪದಲ್ಲಿ ಬಿದ್ದಿದ್ದಾರೆ, ನಮಗೆ ಬಿಡುಗಡೆನೇ ಇಲ್ಲ, ನಾನು ಇದರಲ್ಲೇ ಸತ್ತೋಗ್ಬೇಕೇನೋ ಅಂತ ಇದ್ದಾರೆ ಅಂತವ್ರಿಗೆ ಒಂದು ಬಿಡುಗಡೆ ಹಾದಿ ತೋರಿಸುವಂಥದ್ದೇ ಶುಭವಾರ್ತೆ. ಶುಭವಾರ್ತೆ ಅದೇ ಯೇಸು ಕ್ರಿಸ್ತನ ತೋರಿಸ್ಕೊಂಡಿದ್ದ. ಅದಕ್ಕೆ ಸಂತೋಷ ಪಡಬೇಕು, ಇವತ್ತು ಹರ್ಷಗೊಳ್ಬೇಕು. ಆದ್ರೆ ಎಂಟನೇ ವಚನದ ಹೇಳುತ್ತೆ, ಯಾರ್ಯಾರು ಈ ರೀತಿಯಾಗಿ ಸಿದ್ಧ ಆಗಿರ್ತಾರೆ ಅವರಿಗೆ ಪ್ರಕಾಶಮಾನವು ನಿರ್ಮಲವಾದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಪ್ರಕಾಶಮಾನವಾದ ನಿರ್ಮಲವಾದ ಬಟ್ಟೆಯನ್ನ ನಾರುಮಡಿ ಅಂತ ಹೇಳ್ತಾ ಇದೆ. ಇವತ್ತು ಮದುವೆ ಮನೆಗಳಲ್ಲಿ ಮದುವೆ ಮಾಡ್ಬೇಕಾದ್ರೆ ಇವತ್ತು ಪ್ರಕಾಶಮಾನವಾದ ಅಂದ್ರೆ ವೈಟ್ ಫೈನೆಸ್ಟ್ ಕ್ಲಾತ್, ಅದರಲ್ಲಿ ಎಷ್ಟು ಪರಿಶುಭ್ರ ಸಾಧ್ಯನೋ ಯಾವುದೇ ಜನಾಂಗ ಇರಬಹುದು, ಯಾವುದೇ ದೇಶದವರಾಗಿರ್ಬೋದು, ಮದುವೆ ಅಂದಿದ ತಕ್ಷಣ ಅವ್ರಿಗೆ ಬರೋ ಕಲ್ಪನೆ ಅದು ಬಿಳಿಯದಾಗಿರಂತ ಶುಭ್ರವಾದಂತ ವಸ್ತ್ರದಲ್ಲಿ ಆ ಕನ್ನಿಕೆಯನ್ನ ನೋಡುವಂತದ್ದು. ನಾವು ಇಷ್ಟು ಹಬ್ಬ ಮಾಡ್ತೀವಿ ಇಷ್ಟು ಆ ರೀತಿ ಅವಳನ್ನ ಒಂದು ಆ ವೈಟ್ ಕ್ಲಾತ್ ಅಲ್ಲಿ ಅವಳು ಕಾಣುವಂತ ಆ ಒಂದು ಪರಿಪೂರ್ಣತೆ ಅಥವಾ ಶುಭ್ರತೆನ ಇಷ್ಟಪಡ್ತಾರೆ ಪ್ರತಿಯೊಬ್ಬರು. ಹಾಗಿದ್ರೆ ಇಲ್ಲಿ ದೇವರ ಸನ್ನಿಧಿಗೆ ಪ್ರಿಪೇರ್ ಆಗುವವರಿಗೆ ಪ್ರಕಾಶಮಾನವಾದ ನಿರ್ಮಲವಾದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಅನುಗ್ರಹಿಸಣವಾಗಿತ್ತು. ಆದ್ರೆ ಆ ನಾರುಮಡಿ ಅಂದರೆ ದೇವ ಜನರ ಸತ್ಕಾರಗಳೇ ಅಂತ ಇದೆ ನೋಡಿ. ದೇವ ಜನರ ಸತ್ಕಾರಗಳು ಯಾವ ಸತ್ಕಾರ ಬಗ್ಗೆ ಮಾತಾಡ್ತದೆ ಹೇಳಿ. ನಾವು ಅನ್ಕೊಳ್ಳೋ ಸತ್ಕಾರಗಳು ಬೇಕಾದಷ್ಟಿದೆ, ಅದಕ್ಕಿಂತ ಮೀರಿದ್ದು. ಯಾಕಂದ್ರೆ ಬೈಬಲ್ ಪ್ರತಿಯೊಂದೊಂದು ವಿಚಾರದಲ್ಲೂ ತನ್ನದೇ ಆದಂತ ನಿಲುವನ್ನು ತೋರಿಸುತ್ತೆ, ಅದೊಂದು ವಿಶಿಷ್ಟವಾದದನ್ನ ತೋರಿಸುತ್ತೆ, ಎಲ್ಲದಕ್ಕಿಂತ ಮೇಲಾದದ್ದನ್ನೇ ತೋರಿಸುತ್ತೆ. ಖಂಡಿತವಾಗಿ ನಾವು ಇಲ್ಲಿ ನೋಡೋಣ ಎಫೆಸೆ ಬರೆದ ಪತ್ರಿಕೆ 2:10-8 ನೋಡೋಣ. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ ನಂಬಿಕೆ ಮೂಲಕ, ಈಗ ಯಾರು ಆ ರೀತಿಯ ಕ್ರಿಸ್ತನನ್ನ ತಿಳ್ಕೊಳ್ತಾರೆ
ಅದು ಇವತ್ತು ದೇವರ ಕೃಪೆ ಅಂತ ನಾವು ಮಾತನಾಡಿದ್ವಿ. ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ನಾವಿಬ್ಬರು ಕೊಡ್ತಿದ್ದೀವಿ ಅಂತನೂ ಅಲ್ಲ, ಇಲ್ಲಿ ನಮ್ಮ ಯಾವ ಸಾಹಸವೂ ಇಲ್ಲ, ಪ್ರಯತ್ನವೂ ಇಲ್ಲ, ಇದು ದೇವರ ಕೃಪೆ. ಸಮಯ ಯಾರಿಗೆ ಇದೇ ರೀತಿ ನಮ್ಮ ಜೀವಿತದಲ್ಲೂ ದೇವರು ಒಂದು ದಿನ ಮಾತನಾಡಿದ, ಇವತ್ತು ನಮಗೆ ಮಾತಾಡ್ಲಿಕ್ಕೆ ನಾವು ಕಗ್ಗತ್ತಲಾಗಿದ್ದಂತ ನಮ್ಮ ಬಾಳಿನಲ್ಲಿ ದೇವರು ಬೆಳಕನ್ನ ಕೊಟ್ಟಿದ್ದಾನೆ, ಜ್ಯೋತಿಯನ್ನ ಕೊಟ್ಟ. ಆ ಜ್ಯೋತಿ ಏನಿದೆ ಅದನ್ನ ನಾವು ನೀವು ಹಂಚ್ಕೋತಾ ಇದ್ದೀವಿ. ಅದು ಬೇರೆ ಲಕ್ಷ ಜನರಿಗೆ ಅದು ಮಾರ್ಗದರ್ಶನ ಆಗದಾದ್ರೆ ಅವ್ರಿಗೂ ಕೂಡ ಅವರು ಅಂಧಕಾರಮಯವಾದಂತ ಒಂದು ಪಾಪದ ಜೀವಿತದಿಂದ ಹೊರಗೆ ಬರಲಿ, ಬೆಳಕಿನ ಜೀವಿತದಲ್ಲಿ ಜೀವಿಸಲಿ ಅನ್ನೋದು ನಮ್ಮ ಆಸೆ. ಪ್ರತಿಯೊಬ್ಬರಿಗೆ ಒಳ್ಳೇದಾಗಬೇಕು ಅಂತ ಇಷ್ಟ ಇದೆ, ಆದ್ರೆ ಒಳ್ಳೇದಾಗೋದಕ್ಕೆ ಮಾರ್ಗ ಇದೆ, ಆ ಮಾರ್ಗದಲ್ಲಿ ಹೋಗೋಕೆ ಯಾರಿಗೂ ಇಷ್ಟ ಇಲ್ಲ. ಅವ್ರಿಗೆ ಏನೋ ಇದ್ದಕ್ಕಿದ್ದಂಗೆ ದಡಮ್ ಅಂತ ಇವತ್ತು ಪ್ರಾರ್ಥನೆ ಮಾಡಿದ್ರೆ ನಾಳೆ ಒಳ್ಳೇದಾಗ್ಬಿಡ್ಬೇಕು ಅಂತ ಇಷ್ಟಪಡ್ತಾರೆ. ಆದರೆ ದೇವರು ಏನು ಹೇಳ್ತಾನೆ, ಮೊದಲನೇದಾಗಿ ನಿಮ್ಮ ವಸ್ತ್ರವನ್ನು ಶುಭ್ರ ಮಾಡ್ಕೊಳ್ಳಿ. ಅಲ್ಲೊಂದು ಕತೆ ಇದೆ ಅಲ್ಲ, ಒಂದು ಬೈಬಲ್ನಲ್ಲಿ ಒಂದು ಕತೆ ಇದೆ, ಯೇಸು ಸ್ವಾಮಿ ಹೇಳಿದಂಥ ಒಂದು ಇದು ಔತಣಕ್ಕೆ ಕರೆಯಲ್ಪಡ್ತಾರೆ. ಒಬ್ಬ ಶ್ರೀಮಂತ ಇರ್ತಾನೆ, ಯಾರ್ಯಾರನೋ ಹೇಳ್ತಾನೆ, ದೊಡ್ಡ ಔತಣ ಮಾಡ್ತಾನೆ, ಅವ್ರು ಯಾರೂ ಬರಲಿಲ್ಲ, ಹೋಗ್ಲಿ ಬೇಡ ಅಂತ ಬಿಡ್ತಾನೆ. ಹೋಗಿ ರಸ್ತೆಗಳಲ್ಲಿ ಯಾರ್ಯಾರಿದ್ದಾರೆ, ಕೂತಿರೋರು, ನಿಂತಿರೋರು, ಮಲಗಿರೋರು, ಎಲ್ಲಾರನು ಕರೀರಿ ಅಂತ ಹೇಳ್ತಾರೆ. ಅವ್ರು ಹೋಗಿ ಎಲ್ಲ ಕಡೆ ಸಾರ್ತಾರೆ ಆಳುಗಳು, ಬನ್ನಿ 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 ಅಂತ. ದೊಡ್ಡ ಶ್ರೀಮಂತ, ದೊಡ್ಡ ರಾಜ ಅಂತ ಅನ್ಬೋದು, ರಾಜನ ಮನೆಯ ಔತಣ ಅಂದ್ರೆ ಎಷ್ಟು ದೊಡ್ಡದಾಗಿರುತ್ತೆ. ಸರಿ, ಎಲ್ಲಾ ಜನಗಳು ಬರ್ತಾರೆ. ಬಂದಾಗ ರಾಜ ಬರ್ತಾನೆ, ಉದ್ದಕ್ಕೂ ನೋಡ್ಕೊಂಡು ನೋಡ್ಕೊಂಡು ಬರ್ತಾನೆ. ಆದರೆ ಆ ರಾಜನ ಔತಣಕ್ಕೆ ಕರೆದಿದ್ದಾನೆ, ಆದರೆ ಔತಣಕ್ಕೆ ಬರಬೇಕಾದ್ರೆ ಅವ್ರು ಅಟ್ಲೀಸ್ಟ್ ಒಂದು ಒಳ್ಳೆ ದಿರಿಸನ್ನು ಧರಿಸ್ಕೊಂಡು ಬರಬೇಕಾಗಿತ್ತು. ಅವ್ರು ಹೆಂಗೆಂಗೆಂಗೋ ಬಂದಿರ್ತಾರೆ, ಆದರೆ ಅವ್ರನ್ನು ಕೂಡ ಅವನೇನು ಮಾಡ್ತಾನೆ, ಎತ್ತ ಅಚ್ಚಿಗೆ ಹಾಕ್ತಾನೆ, ಕತ್ತಲ ಕೋಣೆಗೆ ಹಾಕ್ತಾನೆ. ಇಲ್ಲಿ ಆಹ್ವಾನ ಎಲ್ರಿಗೂ ಇದೆ, ದೇವರ ರಾಜ್ಯಕ್ಕೆ ಏನು ಇಂಥ ಹಿಂಗೆ ಇರಬೇಕು ಹಂಗೆ ಇರಬೇಕಲ್ಲ. ಆದರೆ ನಮ್ಮನ್ನು ನಾವು ಶುದ್ಧಪಡಿಸ್ಕೊಳ್ಳದೆ ಔತಣಕ್ಕೆ ಬಂದರೆ ದೇವರ ರಾಜ್ಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ದೇವರು ಉಚಿತವಾದಂಥ ಆಮಂತ್ರಣ ಕೊಟ್ಟಿದ್ದಾನೆ, ಬನ್ನಿರಿ ಎಲ್ಲ ಕಷ್ಟಪಡುವವರೇ, ಹೊರತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಬರೀ ವಿಶ್ರಾಂತಿಯನ್ನಲ್ಲ, ದೇವರು ದೊಡ್ಡ ಔತಣವನ್ನೇ ಕೊಡೋದಕ್ಕೆ ಎಲ್ಲರನ್ನೂ ಕರಿತಿದ್ದಾನೆ ಇವತ್ತು. ಆದರೆ ಎಲ್ಲರೂ ಇದು ಬಿಟ್ಟು ಸಿಗುತ್ತಲ್ಲ ಏನನ್ಸುತ್ತೆ ಅವರಿಗೆ, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕಷ್ಟಪಡಿ ಅಂದರೆ ಪಡ್ತಾರೆ. ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಬನ್ನಿ, ಇದನ್ನು ತೊಗೊಂಬನ್ನಿ, ಅದನ್ನು ತೊಗೊಂಬನ್ನಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂದರೆ ಬೇಕಾದ್ರೆ ಅದಕ್ಕೆ ರೆಡಿ ಇರ್ತಾರೆ. ಆದರೆ ಇದು ದೇವ್ರು ಹೇಳ್ತಾನೆ, ನಾನು ಎಲ್ಲವನ್ನ ಉಚಿತವಾಗಿ ಕೊಡ್ತಾನೆ. ಉಚಿತ ವರವೇ, ಉಚಿತಾರ್ಥವಾದಂತ ವರ ಅದು ದೇವರ ವರವೇ, ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಸಿಕ್ಕದಿಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಪ್ಯೂರೆಸ್ಟ್ ಪ್ರಕಾಶಮಾನ ನಿರ್ಮಲವಾದ ನಾರುಮಡಿಯನ್ನು ಹಾಕೊಂಡಿದ್ದಾರೆ. ಆ ನಾರುಮಡಿ ಏನೆಂದ್ರೆ ಅವರು ದೇವಜನರ ಸತ್ಕಾರಗಳೇ ಅಂತ ಇದೆ. ಈ ದೇವಜನರ ಸತ್ಕಾರ ಅಂದ್ರೆ ಎಲ್ಲಾರು ಸತ್ಕಾರ ಮಾಡ್ತಾ ಇದ್ದಾರೆ ಇವತ್ತು. ಯಾವುದು ಸತ್ಕಾರ ಅಂದ್ರೆ ಜನರ ದೃಷ್ಟಿಯಲ್ಲಿ ದಾನ ಧರ್ಮ ಕಷ್ಟದಲ್ಲಿರುವವರಿಗೆ ಕೊಡುವಂತದ್ದು, ಸಹಾಯ ಮಾಡುವಂತದ್ದು, ಇದು ಮಾಡ್ಲೇಬೇಕು. ಈ ಸತ್ಕಾರದಿಂದನೇ ನಾವು ಆ ಮೋಕ್ಷನ ಪಡೀಲಿಕ್ಕೆ ಆಗೋದಿಲ್ಲ, ಮಾಡ್ಬೇಕು. ಯಾಕಂದ್ರೆ ನಮ್ಮ ಯೇಸು ಸ್ವಾಮಿನೇ ಹೇಳ್ತಾರೆ, ನೀವು ಬಡವರಿಗೆ ಕೊಟ್ಟರೆ, ದಿಕ್ಕಿಲ್ಲದವರಿಗೆ ಕೊಟ್ಟರೆ ಅದು ನನಗೆ ಕೊಟ್ಟಂತೆ ಅಂತ ಹೇಳ್ತಾರೆ. ಆದ್ರೆ ಅದು ಮೋಕ್ಷಕ್ಕೆ ಬರಲ್ಲ. ಈ ಮೋಕ್ಷ ಅಥವಾ ಈ ಪುಣ್ಯ, ಇದು ಏನು ನಿತ್ಯ ಜೀವಕ್ಕೆ ಹೋಗೋದಿಕ್ಕೆ ಈ ಸತ್ಕಾರಗಳಿಂದ ಮಾತ್ರ ಸಾಧ್ಯ ಇಲ್ಲ. ಇದು ಮಾಡ್ಬೇಕು, ಯಾಕಂದ್ರೆ ನಾವು ಮಾನವರು, ಬೇಸಿಕ್ ಆಗಿ ಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು ಅಂತ ಹೇಳುವಂತ ಒಂದು ಮಾತಿನಲ್ಲಿ, ನಾನು ಹೇಗೆ ನನ್ನನ್ನು ನಾನು ಪ್ರೀತಿ ಮಾಡ್ಕೊಳ್ತೀನಿ, ನನ್ನ ಪಕ್ಕದವನು ಯಾರೇ ಇರ್ಬೋದು, ಯಾವುದೇ ಜಾತಿ ಧರ್ಮ ಯಾವುದೇ ವರ್ಗದವರಿರ್ಬೋದು, ಏನೇ ಇರ್ಬೋದು, ಅವರೆಲ್ಲರನ್ನ ಈಕ್ವಲ್ ಆಗಿ ಪ್ರೀತಿ ಮಾಡಬೇಕು ಅಂತ ದೇವ್ರ ಮೊದಲೇ ಆಗಿ ಕೊಟ್ಟಿದ್ದಾರೆ. ಪ್ರೀತಿಸು ಅಂತ ಹೇಳ್ತಾರೆ, ಪ್ರೀತಿ ಅಂದ್ರೆ ಬರೀ ಹೃದಯ ಹಿಂಗ್ ಮುಖದಲ್ಲಿ ಬೇರೆ ರೀತಿ ಪ್ರೀತಿನೇ ಅಲ್ಲ, ಸಹಾಯಗಳು. ಹೌದು, ಅವನ ಕಷ್ಟಕ್ಕೆ ನಾನು ಹೋಗಿ ಪ್ರೀತಿಸೋದಾದ್ರೆ ನಾವು ಜೀವಕ್ಕೆ ಜೀವ ಕೊಡ್ಬೇಕು, ಅವನ ಕಷ್ಟ ಸುಖಗಳೇ ನಾನು ಪಾಲವಾಗುವಂತ. ಈ ಸತ್ಕಾರಗಳು ಬೇರೆ. ಆದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆದಿದೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅಂದ್ರೆ ಯಾವ ಬೆಳಕು? ಕ್ರಿಸ್ತನಲ್ಲಿ ಇದ್ದಂತ ಬೆಳಕು ನಮ್ಮ ಜೀವಿತದಲ್ಲಿ ಬರಬೇಕು. ಆ ಬೆಳಕನ್ನ ನಾವು ಪ್ರಕಾಶಿಸುವರಾಗಬೇಕು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. 5ನೇ ಅಧ್ಯಾಯದ 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬಹಳ ಇಂಪಾರ್ಟೆಂಟ್ ಆಗಿದೆ ಮಾತು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಅಂದ್ರೆ ನಾವು ಕ್ರಿಸ್ತನನ್ನ ಕಂಡುಕೊಂಡು ಕ್ರಿಸ್ತನನ್ನ ನಮ್ಮ ಮೂಲಕ ಪ್ರಕಾಶಿಸ್ಬೇಕು. ನಾವಿಬ್ರು ಮಾತನಾಡಿದ್ವಿ ಈಗ ಇಷ್ಟೊತ್ತು, ಪ್ರತಿಯೊಬ್ಬರಿಗೆ ಸುವಾರ್ತೆ ಮುಟ್ಟಬೇಕು ಅಂತೇಳಿ. ಈ ನಮ್ಮ
ಬೆಳಕು ಕ್ರಿಸ್ತನು ನಮ್ಮೊಳಗಿರುವಾಗ ನಮ್ಮೊಳಗಿರುವ ಕ್ರಿಸ್ತನು ಮತ್ತೊಬ್ಬರಿಗೆ ಬೆಳಕು ಕೊಡಬೇಕು, ಸನ್ಮಾರ್ಗಕ್ಕೆ ತರುವಂಥದ್ದು, ಈ ಈ ಒಂದು ರಕ್ಷಣೆ ಜೀವಿತಕ್ಕೆ ನಡೆಸುವಂಥದ್ದು. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ದೀಪ ಎಲ್ಲರೂ ಕೂಡ ಮೇಲೆ ಇಡ್ತಾರೆ ಹೊರತು ಬೆಳಕು ಎಲ್ಲಾ ಕಡೆನು ಬರ್ಬೇಕಂತ ಯಾರು ಕೆಳಗಡೆ ಇಡೋದಿಲ್ಲ. ಅಂದ್ರೆ ಕ್ರಿಸ್ತನ ಒಂದು ಆ ಬೆಳಕು ನನ್ನ ಜೀವಿತದಲ್ಲಿ ಬಂದಿರುವುದಾದ್ರೆ ನಾನು ಎಲ್ಲರಿಗೂ ಕಾಣುವಂತೆ ಆ ಬೆಳಕನ್ನ ಕೊಡುವರಾಗಿರ್ಬೇಕು, ಆಗಿರ್ಬೇಕು, ಮಾಡ್ತಾರೆ. ಆಗ ಅದು ಮನೆಯಲ್ಲಿ ಇರುವವರೆಲ್ಲರಿಗೆ ಬೆಳಕು ಕೊಡುವುದು, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನೋಡಿ ಎಷ್ಟು ಚಂದವಾಗಿ ಬರೆದಿದೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದ್ರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಈ ಪುಣ್ಯ ಕ್ರಿಯೆಗಳು ಮಾತ್ರ ಅಲ್ಲ, ನಮ್ಮ ಒಳ್ಳೆ ಕ್ರಿಯೆ ಅಂದ್ರೆ ಕ್ರಿಸ್ತನ ಬೆಳಕು ನಮ್ಮಲ್ಲಿ ಪ್ರಕಾಶಿಸ್ಬೇಕಂದ್ರೆ ಕ್ರಿಸ್ತನು ಯಾವ ರೀತಿಯಾಗಿ ಲೋಕದಲ್ಲಿರುವಾಗ ಜೀವಿಸಿದನು ಅದನ್ನ ನಾವು ಬೈಬಲ್ ಓದ ತಿಳ್ಕೊಳ್ಳೋದ್ರಿಂದ ಮಾತ್ರ ಸಾಧ್ಯತೆ ಇದೆ. ಬೈಬಲ್ ಓದ್ಬೇಕು. ಈಗ ರಕ್ಷಣೆ ಅನ್ನೋದು ಅನುಭವದಲ್ಲಿ ಬಂದ ನಂತರ ನಾವು ಬೈಬಲ್ ಓದ್ಬೇಕು. ಬೈಬಲ್ ಓದ್ತಾ ಕ್ರಿಸ್ತನನ್ನ ತಿಳ್ಕೊಂಡ್ಮೇಲೆ ಕ್ರಿಸ್ತನು ಮಾಡಿದಂತ ಆತನ ಜೀವನ, ಆತನ ಬೋಧನೆ, ಆತನ ಸನ್ಮಾರ್ಗಗಳನ್ನ ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಂಡು ಆ ಬೆಳಕನ್ನ ಜನರಿಗೆ ತೋರಿಸ್ಬೇಕು. ನಾವೀಗ ಒಂದು ಒಳ್ಳೆ ಸನ್ಮಾರ್ಗದಲ್ಲಿ ನಮ್ಮನ್ನು ನೋಡಿದವರೇ ಹೇಳ್ತಾರೆ ಇವರಿಂತ ಒಳ್ಳೆ ಮಾರ್ಗದಲ್ಲಿ ಇದ್ದಾರೆ ಅಂತ. ಅದನ್ನೇ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಟ್ಟೆ. ಒಂದು ಸಿದ್ಧವಾದ ಕನ್ಯೆಯಾಗಿ ಒಂದು ಕುಟುಂಬ ಸ್ತ್ರೀ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಳು ತನ್ನ ಮಕ್ಕಳ ರಕ್ಷಣೆಗೆ ಬರಬೇಕು, ತನ್ನ ಗಂಡ ರಕ್ಷಣೆಗೆ ಬರಬೇಕು. ನೋಡಿ ತಾಯ್ತನ ಅನ್ನೋದು ಅಷ್ಟು ಚೆನ್ನಾಗಿದೆ ಒಂದು ಸ್ತ್ರೀತನ. ಒಂದು ವೇಳೆ ತನ್ನ ಏನಾದರೂ ಆಗ್ತಿದೆ, ಗಂಡನಿಗೆ ಏನಾದ್ರು ಆಗ್ತಾ ಇದೆ ಅಂದ್ರೆ ಬೇಕಾದ್ರೆ ಅವರನ್ನ ಪ್ರೊಟೆಕ್ಷನ್ ಮಾಡಿ ಆ ಮಕ್ಕಳನ್ನ ಬದುಕಿಸಿ ತನ್ನ ಪ್ರಾಣವನ್ನೇ ಕೊಡ್ತಾಳೆ ಅವಳು. ಕೋಳಿ ತಾಯಿ ಕೂಡ ಮರಿಗಳನ್ನ ಹದ್ದುಗಳೇನಾದ್ರು ಬಂದ್ರೆ ಬರುವಾಗ ತನ್ನ ರೆಕ್ಕೆಗಳ ಮರಿಯಾಗಿರ್ತದೆ. ಆದ್ರೆ ಅದು ಪ್ರಾಣದ ತೊರೆದು ಹೋಗಿ ಅದಕ್ಕೆ ಫೈಟ್ ಕೊಡುತ್ತೆ. ಈ ತಾಯ್ತನ ಅಂತದಿದೆ, ಅದಕ್ಕೆ ಸ್ತ್ರೀಯರು ಬಹಳ ವಿಶೇಷವಾದವರು. ಒಂದ್ ವೇಳೆ ತಾನು ರಕ್ಷಣೆ ಹೊಂದಿ ಈ ರೀತಿಯಾಗಿ ನಾನು ಮೋಕ್ಷ ಪಡಿತಿದ್ದೀನಿ ಅಂತ ಆದ್ರೆ ನನ್ನ ಮಕ್ಕಳು ಕೂಡ ಅದನ್ನ ಪಡ್ಕೋಬೇಕು, ಅದಕ್ಕೆ ಯಾವ ಪ್ರಯಾಸ ಬೇಕಾದ್ರೆ ಮಾಡ್ತಾಳೆ. ಇಲ್ಲಿ ಯಾವ ಪ್ರಯಾಸ ಹೊರಗೋಗಿ ಮಾಡ್ಬೇಕಾಗಿಲ್ಲ, ಕ್ರಿಸ್ತನ ಬಳಿಗೆ ಬಂದು ಮೊಣಕಾಲೂರಿ ಪ್ರಾರ್ಥಿಸಿ ತನ್ನ ಮಕ್ಕಳನ್ನ ಕ್ರಿಸ್ತನಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಿ ಅವರನ್ನ ಕೂಡ ಅವಳು ಸನ್ಮಾರ್ಗಕ್ಕೆ ನಡೆಸುವಂಥದ್ದು. ಈ ಬೆಳಕು ಪ್ರಕಾಶಮಾನವಾದದ್ದು, ಬೆಳಕು ನಿರ್ಮಲವು ಅದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಣವಾಗಿತ್ತು. ಇನ್ನು ಯೋಹಾನನು ಬರೆದ ಸುವಾರ್ತೆ 8:12 ಕೂಡ ಹೇಳುತ್ತೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆದೆ ಜೀವವನ್ನು ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಯೋಹಾನನು ಬರೆದ ಸುವಾರ್ತೆ 8:12 ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನೇ ಲೋಕಕ್ಕೆ ಬೆಳಕು. ಆಗ ಏನ್ ಹೇಳಿದ್ರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆದೆ ಅಂದ್ರೆ ಕತ್ತಲೆ ಏನನ್ನು ಸೂಚಿಸ್ತಾ ಇದೆ? ಪಾಪ. ಈಗ ನಾನು ಪಾಪದ ಅರಿಕೆ ಮಾಡ್ಕೊಂಡ್ಮೇಲೆ ತಿರುಗಿ ಆ ಪಾಪದ ಲೋಕಕ್ಕೆ ಹೋಗಲ್ಲ, ಸಾಧ್ಯ ಇಲ್ಲ. ಕ್ರಿಸ್ತನೆಂಬ ಬೆಳಕನ್ನು ಇಟ್ಕೊಂಡು ಬೆಳಕಿನಲ್ಲೇ ಹೋಗ್ಬೇಕು, ಸನ್ಮಾರ್ಗದಲ್ಲೇ ಹೋಗ್ಬೇಕು. ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಜೀವ ಕೊಡುವ ಬೆಳಕು, ಜೀವ ಕೊಡುವ ಬೆಳಕು. ಮತ್ತೊಬ್ಬರನ್ನ ನಿತ್ಯ ಜೀವಕ್ಕೆ ನಡೆಸುವಂತ ಬೆಳಕಾಗ್ಬೇಕು ನಾವು. ನಾನು ಬಿಡುಗಡೆ ಹೊಂದಿದ್ದೀನಾ ನನ್ನ ಪಾಪದಿಂದ? ಮತ್ತೊಬ್ಬರು ಆ ಪಾ ನೀವಾಗ ಹೇಳಿದ್ರಿ ಪಾಪದಿಂದ ಪಶ್ಚಾತ್ತಾಪದಿಂದ ಸುಸೈಡ್ ಮಾಡ್ಕೋಬೇಕು, ನಾನು ಬದುಕಬಾರ್ದು ಅನ್ನೋಂಥ ಒಂದು ಕತ್ತಲೆ ಹೋರಾಟದೊಳಗಿರ್ತಾರೆ. ಅಂಥವ್ರಿಗೆ ಈ ಜೀವಕರವಾದ ಕ್ರಿಸ್ತನ ಬೆಳಕನ್ನು ನಾವು ಕೊಡುವವರಾಗಬೇಕು. ಇದು ನಮ್ಮ ಒಳ್ಳೆ ಕ್ರಿಯೆಗಳು. ಆತನನ್ನು ಕ್ರಿಸ್ತನಲ್ಲಿ ಬದುಕಿಸ್ಬೇಕು, ಆತ್ಮಹತ್ಯೆ ಪ್ರಯತ್ನದಲ್ಲಿ ಆತನನ್ನು ಬಿಡಿಸ್ಬೇಕು, ಅವನಿಗೆ ಮನಸ್ಸಿಗೆ ಮಾನಸಾಂತರಪಟ್ಟು ನೆಮ್ಮದಿ ಸಿಗಬೇಕು. ಅದು ನಾವು ಈ ರೀತಿಯಾಗಿ ಎದುರುಗಡೆಯಿಂದ ಕೊಡಲಿಕ್ಕೆ ಆಗೋದಿಲ್ಲ. ಹೃದಯದಲ್ಲೇ ಆಗುವಂಥ ಪರಿವರ್ತನೆ, ಹೃದಯದಲ್ಲಿ ಆಗುವಂಥ ಬದಲಾವಣೆ, ಅದು ದೇವರ ಆತ್ಮನೇ ಕೊಡಲಿಕ್ಕೆ ಸಾಧ್ಯ. ನಾನು ಈ ವಾಕ್ಯವನ್ನು ಮುಟ್ಟಿಸ್ಬೋದು ಅಷ್ಟೇ. ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಅಂತ ಇರಬೇಕಾದ್ರೆ, ಹಾಗಿದ್ರೆ ಇಲ್ಲಿ ಕ್ರಿಸ್ತನ ಬೆಳಕನ್ನು ಹೊಂದಿಕೊಂಡವರು ಮಾತ್ರ ಈ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಾನು ಮತ್ತೆ ಅದೇ ವಿಷಯಕ್ಕೆ ಬರ್ತೇನೆ. ವಿವಾಹ ಆಗುವಂಥ ಕನ್ನೆ ಪ್ರತಿಯೊಬ್ಬರು ನಾವು ಆಗಬೇಕಾಗಿದೆ, ನಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕಾಗಿದೆ. ಕ್ರಿಸ್ತನ ಬೆಳಕನ್ನು ನಾವು ಹೊಂದಿ ಮತ್ತೊಬ್ಬರಿಗೆ ಪ್ರಕಾಶ ಕೊಡ. ಯಾವ ರೀತಿ ಒಂದು ಕನ್ನಿಕೆ ಪರಿಶುದ್ಧಳಾಗಿರಬೇಕು, ಪರಿಶುದ್ಧ ತನ್ನ ನಡೆಯಲ್ಲಿ ನುಡಿಯಲ್ಲಿ ದೇಹದಲ್ಲಿ ಎಲ್ಲದರಲ್ಲೂ ಪರಿಶುದ್ಧಳಾಗಿರ್ತಾಳೋ ಆ ರೀತಿಯಂಥ ಪರಿಶುದ್ಧವಾದಂಥ ಜೀವಿತವನ್ನು ನಾವು ಹೊಂದ್ಕೊಳ್ಬೇಕು. ಹೊಂದ್ಕೊಳ್ಳೋದ್ರಿಂದ ದೇವರ ಒಂದು ಐಕ್ಯತೆಯಲ್ಲಿ ಇಲ್ಲಿ ಯೇಸುಕ್ರಿಸ್ತ ಇನ್ನೊಮ್ಮೆ ಬಂದಾಗ ಆ ದೇವರ ಐಕ್ಯತೆಯಲ್ಲಿ ನಾವು ಅನ್ಯೋನ್ಯತೆಯಲ್ಲಿ ಸೇರ್ತೇವೆ. ಅಂದರೆ ಇಡೀ ಮಾನವ ವರ್ಗ ಏನಿಲ್ಲದೆ ಅದೆಲ್ಲ ವಧುವಾದರೆ, ಅಂದರೆ ಇಷ್ಟು ಪರಿಶುದ್ಧವಾದಂಥ ಕನ್ನಿಕೆಯಾದರೆ ಯೇಸುಕ್ರಿಸ್ತ ಪುರುಷನಾಗಿ ಬರ್ತಾನೆ, ಅವರಿಬ್ಬರ ಒಂದು ಏನು ಒಂದು ವಿವಾಹ ಇದೆ, ಅದೇ ಮುಂದಿನ ಒಂದು ಪರಲೋಕದ ಒಂದು ಸಾಮ್ರಾಜ್ಯಕ್ಕೆ ನಾಂದಿ ಆಗ್ತದೆ. ಮತ್ತೆ ಒಂದ್ಸಾರಿ ಕನ್ನಿಕೆ ಆದವಳು ಅವಳು ಎಷ್ಟು ಪರಿಶುದ್ಧಳಾಗಿರ್ತಾಳೋ ಅವಳ ಜೀವಮಾನ ಪರ್ಯಂತರ
ಅದೇ ಪರಿಶುದ್ಧತೆಯನ್ನ ಆಕೆ ಕಾಪಾಡ್ಕೊಳ್ತಾನೇ ಹೋಗ್ಬೇಕಾಗುತ್ತೆ. ಸಹಾಯ ಮಾಡ್ತಾರೆ ಆ ಒಂದು ದಿನದವರೆಗೂ ದೇವರು ನಮ್ಮನ್ನ ನಡೆಸಲಿ. ಆ ಒಂದು ಪರ್ಯಂತರಕ್ಕೂ ದೇವರು ನಮ್ಮನ್ನು ನಡೆಸಲಿ. ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಇರ್ತಕ್ಕಂಥ ಹೊಲಸುಗಳು ಏನೇನಿದೆ, ನಾವು ಮನುಷ್ಯ ಮಾತ್ರದವರು, ನಾವು ಹೊಲಸಾಗಿ ಬದುಕಂಥದ್ದು ಅದು ನಮಗೆ ಸರ್ವೇ ಸಾಮಾನ್ಯ. ಆದರೆ ದೇವರ ಉಚಿತವಾದಂಥ ಕೃಪೆಯನ್ನು ಹೊಂದ್ಕೊಳ್ಳೋದಾದರೆ, ಬಯಸೋದಾದರೆ, ಹೊಂದ್ಕೊಳ್ಳೋದಕ್ಕೂ ಮೊದಲು ಒಂದು ಬಯಕೆ ಬೇಕು, ಒಂದು ನಿರೀಕ್ಷೆ ಬೇಕು. ಅಪ್ಪ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನನ್ನು ಈ ಒಂದು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗು. ನೀವು ಅದನ್ನು ಒಂದು ಪ್ರಾರ್ಥನೆ ರೂಪದಲ್ಲಿ ಜನರಿಗೆ, ನಮ್ಮ ವೀಕ್ಷಕರಿಗೆ ಕಲಿಸ್ಕೊಡ್ತೀರಾ? ಅವ್ರು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಅರಿಕೆ ಮಾಡಬೇಕು, ಯಾವ ರೀತಿಯಾಗಿ ಈ ಉಚಿತವಾದ ವರವನ್ನು ಯೇಸುಕ್ರಿಸ್ತನ ಮೂಲಕವಾಗಿ ಪಡೆದುಕೊಳ್ಳಬೇಕು ಅಂತ ಹೇಳಿ. ಖಂಡಿತವಾಗಿ ಪ್ರೀತಿಯ ವೀಕ್ಷಕರೇ, ಈ ಸಮಯದಲ್ಲಿ ಅನೇಕರು ದಿವ್ಯಾಶೀರ್ವಾದ ಪ್ರೋಗ್ರಾಮ್ ಮೂಲಕ ಇವತ್ತಿನ ವಾಕ್ಯಗಳ ಭಾಗವನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಪ್ರತಿಯೊಬ್ಬರು ಒಬ್ಬ ಶುದ್ಧವಾದ ಕನ್ಯೆಯಾಗಿ ಕ್ರಿಸ್ತನು ಬರುವ ಎರಡನೇ ಕಾಲದಲ್ಲಿ ಎತ್ತಲ್ಪಟ್ಟು ಆತನ ರಾಜ್ಯದಲ್ಲಿ ಆತನೊಂದಿಗೆ ನಾವು ಇರುವರಾಗಬೇಕನ್ನೋದು ಪ್ರತಿಯೊಬ್ಬರಿಗೂ ಇಷ್ಟ. ನಾವು ಈ ಲೋಕದ ಜೀವನವನ್ನು ಮುಗಿಸಿದ ಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಇದೆ. ಅನೇಕರು ನಮ್ಮ ಬಂಧು ಬಳಗದನ್ನು ನಾವು ಕಳ್ಕೊಂಡಾಗ ಅವ್ರು ಎಲ್ಲಿ ಹೋಗಿರ್ಬೋದು, ನೆಕ್ಸ್ಟ್ ನನ್ನ ಲೈಫ್ ಏನಂತ ನಮಗೆ ಅನೇಕ ಸಾರಿ ಯೋಚನೆ ಆಗ್ತದೆ. ಆದರೆ ಅದಕ್ಕೆ ಉತ್ತರ ಇವತ್ತು ನಮಗೆ ಸಿಕ್ಕಿದೆ ಅಂತ ನಾನು ನೆನೆಸ್ತೀನಿ. ನೋಡ್ತಾ ಇರುವಂಥ ಯಾರಿಗೆ ಕ್ರಿಸ್ತನನ್ನು ಕಂಡುಕೊಳ್ಬೇಕು, ಆತನನ್ನು ತಮ್ಮ ಜೀವಿತದಲ್ಲಿ ಸ್ವೀಕರಿಸಬೇಕು, ನಾವು ಕೂಡ ಕ್ರಿಸ್ತನಲ್ಲಿ ನಿತ್ಯ ಜೀವ ಹೊಂದಬೇಕಂತ ಅಪೇಕ್ಷೆ ಇದೆ. ಈ ಸಮಯದಲ್ಲಿ ನೀವೆಲ್ಲೂ ಹೋಗಬೇಕಾಗಿಲ್ಲ, ನೀವು ನಮಗೇನು ಕೊಡಬೇಕಾಗಿಲ್ಲ. ಒಂದು ಪ್ರಾರ್ಥನೆ ಮೂಲಕ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ, ಆ ಪ್ರಾರ್ಥನೆ ನಾವೀಗ ಹೇಳ್ಕೊಡುವಾಗ, ಆ ಪ್ರಾರ್ಥನೆ ಮಾಡುವಾಗ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬರ್ತಾರೆ. ಖಂಡಿತ. ಯಾರು ಈಗ ಅಪೇಕ್ಷೆ ಉಳ್ಳವರಾಗಿದ್ದೀರಿ, ನಾನು ಆ ಪ್ರಾರ್ಥನೆಯನ್ನು ಹೇಳ್ಕೊಡುವಾಗ ನೀವು ನಮ್ಮೊಟ್ಟಿಗೆ ಪ್ರಾರ್ಥಿಸಿದರೆ ಖಂಡಿತವಾಗಿ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಬರ್ತಾರೆ, ನಿಮ್ಮ ಪಾಪಗಳಿಗೆ ಬಿಡುಗಡೆ ಆಗ್ತದೆ, ನೀವು ರಕ್ಷಣಾ ಜೀವಿತದಲ್ಲಿ ನಿಲ್ತೀರಿ, ಯೇಸುವಿನ ಮಕ್ಕಳಾಗ್ತೀರಿ. ಹಾಗಿದ್ರೆ ನಾವು ಪ್ರಾರ್ಥನೆ ಮಾಡೋಣ. ಯಾರು ಈ ಸಮಯದಲ್ಲಿ ಸಿದ್ಧರಾಗಿದ್ದಾರೋ ಅವರು ನನ್ನೊಂದಿಗೆ ಪ್ರಾರ್ಥಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಇದುವರೆಗೂ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ತಿಳಿದು ತಿಳಿಯದೆಯೋ ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪಗಳು ಭಯಂಕರವಾಗಿದೆ, ನಾನು ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ ಇದ್ದೇನೆ. ನನ್ನ ಪಾಪಗಳಿಗಾಗಿ ಬಿಡುಗಡೆ ಇಲ್ಲದೆ ನಾನು ಮನೋವೇದನೆಯಿಂದ ಮನಸ್ಸಿನಲ್ಲಿ ಕುಗ್ಗಿ ಹೋಗುತ್ತಾ ಇದ್ದೇನೆ. ಆದ್ದರಿಂದ ಈ ಹೊತ್ತು ನಿನ್ನ ವಾಕ್ಯಗಳನ್ನು ಕೇಳಿದ್ದೇನೆ. ಯೇಸು ಸ್ವಾಮಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸುವಿನ ರಕ್ತವು ಸಕಲ ಪಾಪವನ್ನು ಅನೀತಿಯನ್ನು ಶುದ್ಧ ಮಾಡುವುದು ಎಂಬುದಾಗಿ ನಾನೀಗ ತಿಳಿದುಕೊಂಡಿದ್ದೇನೆ. ಯೇಸು ಸ್ವಾಮಿ, ನನ್ನ ಪಾಪಗಳನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸು. ಅದೇ ರೀತಿಯಾಗಿ ಯೇಸು ಸ್ವಾಮಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ನಿನ್ನ ವಾಕ್ಯ ಕೇಳಿದ್ದೇನೆ. ಈ ಸಮಯದಲ್ಲಿ ನಾನು ನಿನ್ನ ಮಗಳಾಗಿ ಬಯಸಲು ಇಷ್ಟಪಡುತ್ತೇನೆ. ನನ್ನ ಹೃದಯದ ಬಾಗಿಲನ್ನು ತೆರೆಯುತ್ತೇನೆ, ನನ್ನ ಹೃದಯದೊಳಗೆ ಬಾ. ಇಂದಿನಿಂದ ನಾನು ನಿನ್ನ ಮಗಳಾಗಿ ಜೀವಿಸುವ ಹಾಗೆ ನನಗೆ ಸಹಾಯ ಮಾಡು. ಇಂದಿನಿಂದ ನಾನು ನಿನ್ನ ಮಗನಾಗಿ ಜೀವಿಸುವ ಹಾಗೆ ನನಗೆ ಸಹಾಯ ಮಾಡು. ನನ್ನ ಜೀವಿತವನ್ನು ನಿನ್ನ ಅಧೀನಕ್ಕೆ ತೆಗೆದುಕೋ. ನನ್ನ ಸಂಪೂರ್ಣವಾದ ಜೀವಿತದಲ್ಲಿ ನೀನು ನನಗೆ ಸನ್ಮಾನ ತೋರಿಸು. ನನ್ನ ಎಲ್ಲ ಪೂರ್ವ ಸ್ವಭಾವಗಳನ್ನು ತೆಗೆದುಹಾಕಿ ನೂತನ ಸ್ವಭಾವವನ್ನು ಧರಿಸಿಕೊಂಡು ನಿನ್ನನ್ನು ಹಿಂಬಾಲಿಸುವ ಹಾಗೆ, ಬೆಳಕಿನೆಡೆಗೆ ನಡೆಯುವ ಹಾಗೆ ನನಗೆ ಸಹಾಯ ಮಾಡು. ಯೇಸು ಸ್ವಾಮಿ, ಈ ಪ್ರಾರ್ಥನೆಯನ್ನು ಕೇಳಿದ್ದೀರಿ, ಸಮಯದಲ್ಲಿ ನೀವು ನನ್ನ ಪಾಪಗಳನ್ನು ಕ್ಷಮಿಸಿದ್ದೀರೆಂದು ನಾನು ನಂಬುತ್ತೇನೆ. ನಿಮಗೆ ಸ್ತೋತ್ರವಾಗ. ನಾನು ನಿಮ್ಮನ್ನು ಈಗ ಕರೆಯುವಾಗ ನೀವು ನನ್ನ ಹೃದಯದೊಳಗೆ ಬಂದಿದ್ದೀರಿ ಎಂಬುದಾಗಿ ನಂಬುತ್ತೇನೆ. ನಿಮಗೆ ಸ್ತೋತ್ರವಾಗಲಿ. ಇಂದಿನಿಂದ ನಾನು ನಿಮ್ಮ ಮಗಳಾಗಿ ಜೀವಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. ಆಮೆನ್. ಪ್ರೀತಿಯ ವೀಕ್ಷಕರೇ, ಕ್ರಿಸ್ತನನ್ನು ಹೃದಯದಲ್ಲಿ ನೀವು ಪ್ರಾರ್ಥನೆ ಮೂಲಕ ಅಂಗೀಕರಿಸಿದ್ದೀರಿ. ಇಂದಿನಿಂದ ನೀವು ಯೇಸುವಿನ ಮಗನು ಮಗಳು ಆಗಿದ್ದೀರಿ. ಆದ್ದರಿಂದ ನೀವು ಯೋಚಿಸುವುದು ಬೇಡ, ಚಿಂತಿಸುವುದು ಬೇಡ. ನಿಮ್ಮ ಪಾಪದ ಹೊರೆ ಈಗಾಗಲೇ ಕ್ರಿಸ್ತನ ಬಳಿಗೆ ಒಪ್ಪಿಸಿದ್ದೀರಿ. ಕ್ರಿಸ್ತನು ನಿಮಗಾಗಿ ಆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದಿಂದ ಇವತ್ತು ನಿಮಗೆ ಬಿಡುಗಡೆಯಾಗಿದೆ. ಇಂದಿನಿಂದ ನೀವು ಆ ಪಾಪದ ಜೀವಿತವನ್ನು ಹಿಂತಿರುಗಿ ನೋಡದೆ ತಿರುಗಿ ನೂತನ ಹೃದಯದಲ್ಲಿ ಮುಂದುವರಿಯುವಾಗ ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪಾಪಗಳು, ಇದುವರೆಗೆ ಮಾಡಿದ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆದರೆ ತಿರುಗಿ ಪಾಪ ಮಾಡದಂತೆ ಏನು ಮಾಡಬೇಕು? ಪ್ರತಿದಿನ ಕ್ರಿಸ್ತನ ಹೆಸರಿನಲ್ಲಿ ನೀವು ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ನಿಮ್ಮಲ್ಲಿ ಒಂದು ಸಮಾಧಾನ ಉಂಟಾಗ್ತದೆ ಮತ್ತು ನೀವು ಬೆಳಕಿನ ಜನರಾಗ್ತೀರಿ. ನಿಮಗೆ ಯೇಸು ತೋರಿಸಿದ ಈ ಬೆಳಕನ್ನು ನೀವು ಮತ್ತೊಬ್ಬರಿಗೆ ಪ್ರಕಾಶಿಸುವಾಗ ದೇವರಿಗೆ ಮಹಿಮೆ ಆಗ್ತದೆ, ನೀವು ಕ್ರಿಸ್ತನ ರಾಜ್ಯದಲ್ಲಿ ಸೇರುವಿರಿ. ನಮಸ್ಕಾರ.